ಉಡುಪಿ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ರಜತ ಸಂಭ್ರಮ ಸಮಾರಂಭವು ಇದೇ ತಿಂಗಳ 18ರಂದು ಉಡುಪಿಯ ಶೋಕಮಾತಾ ಇಗರ್ಜಿ ವಠಾರದ ಅವೆ ಮರಿಯಾ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಅಲೋಶಿಯಸ್ ಡಿ ಅಲ್ಮೇಡಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉದ್ಘಾಟನಾ ಸಮಾರಂಭವನ್ನು ಉಡುಪಿ ಶಾಸಕ ಕೆ ರಘುಪತಿ ಭಟ್ ಅವರು ನೆರವೇರಿಸಲಿದ್ದು, ಉಡುಪಿ ಕೆಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರಿಂದ ಆಶೀರ್ವಚನ ನಡೆಯಲಿದೆ ಅಂತ ಅವರು ಹೇಳಿದರು. 1997 ಡಿಸೆಂಬರ್ 16ರಂದು ಕೆಥೋಲಿಕ್ ಸಭಾ ಕಲ್ಯಾಣಪುರ ಮತ್ತು ಉಡುಪಿ ವಾರ್ಡ್ಗಳ ಜಂಟಿ ಆಶ್ರಯದಲ್ಲಿ 20 ಜನ ಪ್ರವರ್ತಕರ ಸಲಹೆಯ ಮೇರೆಗೆ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಸ್ಥಾಪನೆಗೊಂಡ ಸಂಸ್ಥೆಯು 1998ರಲ್ಲಿ ದಿವಂಗತ ಡೆನಿಸ್ ಡಿಸಿಲ್ವಾ ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಹಾಗೂ ದಿವಂಗತ ಜಾರ್ಜ್ ಪೌಲ್ ಡಿಸೋಜಾರ್ ಅವರ ಉಪಾಧ್ಯಕ್ಷತೆಯಲ್ಲಿ ಮುಂದುವರಿಸಲ್ಪಟ್ಟಿತು ಅಂತ ಅವರು ಹೇಳಿದರು. ಸಂಸ್ಥೆಯ ಹಿತದೃಷ್ಟಿಯಿಂದ ಗ್ರಾಹಕರಿಗೆ ಈಗಾಗಲೇ RTGS ಹಾಗೂ ಮುದ್ರಿತ ಪಾಸ್ಬುಕ್ ಸೌಲಭ್ಯವನ್ನು ಪ್ರಾರಂಭಿಸಿದ್ದು, ರಜತ ಮಹೋತ್ಸವದ ಅಂಗವಾಗಿ ವೆಬ್ಸೈಟ್ ಸ್ಥಾಪಿಸಿ ರಜತ ಸೌರಭ ಸ್ಮರಣ ಸಂಚಿಕೆಯನ್ನು ಹೊರತರಲಾಗುವುದಂತ ಅವರು ಹೇಳಿದರು. ಈಗಾಗಲೇ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕೆಲಸಗಳು ನಡೆದಿದ್ದು, ಈ ಬಾರಿ ರಜತ ಮಹೋತ್ಸವದ ಸಮಾರಂಭದಲ್ಲಿ ಜಿಲ್ಲೆಯಲ್ಲಿ ಸಮಾಜಮುಖಿ ಕೆಲಸ ಮಾಡ್ತಾ ಇರುವ ಪಾಂಬೂರಿನ ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ, ಬೆಳ್ಮನುವಿನ ಹ್ಯುಮ್ಯಾನಿಟಿ ಟ್ರಸ್ಟ್ ಮತ್ತು ಸಂತೆಕಟ್ಟೆಯ ಮಮತೆಯ ತೊಟ್ಟಿಲು ಹಾಗೂ ಕಾಪುವಿನ ಹಜರತ್ ಸಾದತ್ ವೃದ್ಧಾಶ್ರಮದ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ 15 ಜನ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ ಅಂತ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದಂತಹ ಲೋವಿಸ್ ಲೋಬೋ, ಪ್ರಧಾನ ವ್ಯವಸ್ಥಾಪಕ ಸಂದೀಪ್ ಫೆರ್ನಾಂಡಿಸ್, ಆಡಳಿತ ಮಂಡಳಿ ನಿರ್ದೇಶಕ ಫೆಲಿಕ್ಸ್ ಫಿಂಟೋ ಮತ್ತು ಮಾಜಿ ಅಧ್ಯಕ್ಷರಾದ ಇಗ್ನೇಷಿಯಸ್ ಮೋನಿಸ್ ಉಪಸ್ಥಿತರಿದ್ದರು. ಸಮಯ 10:30ಕ್ಕೆ ಸರಿಯಾಗಿ ಆವೇ ಮರಿಯ ಸಭಾಂಗಣ ಶೋಕಮಾತಾ ಇಗ್ಗಜಿ ಉಡುಪಿ ವಠಾರದಲ್ಲಿ ನಡೆಯಲಿದೆ. ಅಧ್ಯಕ್ಷತೆ ಅಲೋಶಿಯಸ್ ಡಿ ಅಲ್ಮೇಡ ಅಧ್ಯಕ್ಷರು, ಉಡುಪಿ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಾನೇ ಆಗಿದ್ದೇನೆ. ಉಪಾಧ್ಯಕ್ಷ ಉದ್ಘಾಟನೆ ಸನ್ಮಾನ್ಯ ಶ್ರೀ ಕೆ ರಘುಪತಿ ಭಟ್ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ. ಆಶೀರ್ವಚನ ಪರಮ ಪೂಜ್ಯ ಡಾಕ್ಟರ್ ಐಸಕ್ ಲೋಬೋ ಉಡುಪಿ ಬಿಷಪ್ ರವರು. ಮುಖ್ಯ ಅತಿಥಿಗಳಾಗಿ ಅತಿ ವಂದನೀಯ ಫಾದರ್ ವಲೇರಿಯನ್ ಮೆಂಡೋನ್ಸ ರೆಕ್ಟರ್ ಕಲಾಗ್ರೆಸ್ ಕ್ಯಾಥೆಡ್ರಲ್ ಕಲ್ಯಾಣಪುರ, ಮತ್ತೆ ಅತಿ ವಂದನೀಯ ಫಾದರ್ ಚಾರ್ಲ್ಸ್ ಮಿನೇಜಸ್ ಧರ್ಮಗುರುಗಳು ಶೋಕಮಾತಾ ಇಗ್ಗಜಿ ಉಡುಪಿ. ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ. ಶ್ರೀ ಪಿ ಜಯಕರ್ ಶೆಟ್ಟಿ ಇಂದ್ರಾಳಿಯ ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ. ಶ್ರೀ ಲಕ್ಷ್ಮೀನಾರಾಯಣ ಸಹಕಾರಿ ಸಂಘಗಳ ಉಪನಿರ್ದೇಶಕರು ಉಡುಪಿ. ಶ್ರೀಮತಿ ಲಾವಣ್ಯ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಕುಂದಾಪುರ ಉಪವಿಭಾಗ. ಶ್ರೀಮತಿ ಮೇರಿ ಡಿಸೋಜ ಅಧ್ಯಕ್ಷರು ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ. ಇವರು ಅತಿಥಿಗಳಾಗಿ ಆಗಮಿಸುತ್ತಾರೆ. ನಮ್ಮ ಸಂಸ್ಥೆಯ ಕಿರು ಪರಿಚಯ ಈ ರೀತಿ ಇದೆ. 1997ನೇ ಇಸವಿ ಡಿಸೆಂಬರ್ 16ರಂದು ಕೆಥೋಲಿಕ್ ಸಭಾ ಕಲ್ಯಾಣಪುರ ವಲಯ ಮತ್ತು ಉಡುಪಿ ವಲಯಗಳ ಜಂಟಿ ಆಶ್ರಯದಲ್ಲಿ 30 ಜನ ಪ್ರವರ್ತಕರ ಸಲಹೆ ಸೂಚನೆ ಮೇರೆಗೆ ಅನೇಕ ಸಹಕಾರಿ ಧುರೀಣರ ಸಹಕಾರ ಫಲವಾಗಿ ಸ್ಥಾಪನೆಗೊಂಡ ಈ ಉಡುಪಿ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಂಬ ಸಂಸ್ಥೆ ಈಗ 25ರ ಹರೆ. 1998ರಿಂದ 2005ರ ಅವಧಿವರೆಗೆ ದಿವಂಗತ ಶ್ರೀ ಡೆನಿಸ್ ಡಿಸಿಲ್ವಾ ಅವರು ಸ್ಥಾಪಕ ಅಧ್ಯಕ್ಷರಾಗಿಯೂ, ದಿವಂಗತ ಶ್ರೀ ಜಾರ್ಜ್ ಪೌಲ್ ಡಿಸೋಜ ಅವರು ಉಪಾಧ್ಯಕ್ಷರಾಗಿಯೂ, 2005ರಿಂದ 2010ರವರೆಗೆ ಶ್ರೀ ಪ್ಯಾಟ್ರಿಕ್ ಮಿನೇಜಸ್ ಅವರು ಅಧ್ಯಕ್ಷರಾಗಿಯೂ, ಶ್ರೀ ಪರ್ಸಿ ಜೆ ಡಿಸೋಜ ಅವರು ಉಪಾಧ್ಯಕ್ಷರಾಗಿಯೂ, 2010ರಿಂದ 2015ರವರೆಗೆ ಶ್ರೀ ಇಗ್ನೇಷಿಯಸ್ ಮೋನಿಸ್ ಅವರು ಅಧ್ಯಕ್ಷರಾಗಿಯೂ, ಶ್ರೀ ಆರ್ಚಿಬಾಲ್ಡ್ ಡಿಸೋಜ ಅವರು ಉಪಾಧ್ಯಕ್ಷರಾಗಿಯೂ, 2015ರಿಂದ 2020ರವರೆಗೆ ಶ್ರೀ ಫೆಲಿಕ್ಸ್ ಪಿಂಟೋರ್ ಅವರ ಅಧ್ಯಕ್ಷರಾಗಿಯೂ, ಶ್ರೀ ಜೇಮ್ಸ್ ಡಿಸೋಜ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಶ್ರೀ ಅಲೋಶಿಯಸ್ ಡಿ ಅಲ್ಮೇಡಾ ಅವರು ಅಧ್ಯಕ್ಷರಾಗಿಯೂ, ಶ್ರೀ ಲೂಯಿಸ್ ಲೋಬರ್ ಅವರು ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕರಾಗಿ ಶ್ರೀ ಸಂದೀಪ್ ಫೆರ್ನಾಂಡಿಸ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿರುವ ಸದಸ್ಯರಲ್ಲಿ ಅಧ್ಯಕ್ಷರನ್ನು ಸೇರಿ ಶ್ರೀ ಇಗ್ನೇಷಿಯಸ್ ಮೋನಿಸ್, ಶ್ರೀ ಫೆಲಿಕ್ಸ್ ಮಿನೇಜಸ್, ಶ್ರೀ ಪರ್ಸಿ ಜೆ ಡಿಸೋಜ, ಶ್ರೀ ಜೇಮ್ಸ್ ಡಿಸೋಜ ಮತ್ತು ಶ್ರೀಮತಿ ಜೆಸಿಂತಾ ಡಿಸೋಜ ಅವರು ವಿವಿಧ ಹುದ್ದೆಗಳಲ್ಲಿ ಕಳೆದ 25 ವರ್ಷಗಳಿಂದ ಸಂಸ್ಥೆಗೆ ತಮ್ಮ ಸಾರ್ಥಕ ಸೇವೆಯನ್ನು ನೀಡಿದ್ದಾರೆ. ಇವರಲ್ಲದೆ ಶ್ರೀ ಫೆಲಿಕ್ಸ್ ಪಿಂಟೋ, ಆರ್ಚಿಬಾಲ್ಡಸ್ ಡಿಸೋಜ, ಶ್ರೀ ಕೆವಿನ್ ಆರ್ ಫಿರೇರಾ, ಶ್ರೀ ಗಿಲ್ಬರ್ಟ್ ಫೆರ್ನಾಂಡಿಸ್, ಡಾಕ್ಟರ್ ನೇರಿ ಕರ್ನೇಲಿಯೋ ಮತ್ತು ಶ್ರೀಮತಿ ಲಾಯ್ಸೆಟ್ ಜೆ ಕರ್ನೇಲಿಯೋ ಅವರು ಇತರ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಇದ್ದಾರೆ. ಪ್ರಸ್ತುತ ಆಡಳಿತ ಮಂಡಳಿಯ ಅವಧಿ 2020ರಿಂದ 2024-25ರವರೆಗೆ ಆಗಿರುತ್ತದೆ. ಉಡುಪಿ ಸೂಪರ್ ಬಜಾರ್ ಕ್ರಿಸ್ತ ಜ್ಯೋತಿ ಕಾಂಪ್ಲೆಕ್ಸ್ನ 1ನೇ ಮಹಡಿಯಲ್ಲಿ
ಸಂಸ್ಥೆಯ ಆಡಳಿತ ಕಚೇರಿಯ ಜೊತೆಗೆ ಪ್ರಧಾನ ಕಚೇರಿ ಮತ್ತು ಮಲ್ಪೆ ಉದ್ಯಾವರ ಮತ್ತು ಶಿವದಲ್ಲಿ ಒಟ್ಟು ತನ್ನ 4 ಶಾಖೆಗಳನ್ನು ವಿಸ್ತರಿಸಿಕೊಂಡಿದೆ. 1997-98 ಆರ್ಥಿಕ ವರ್ಷಕ್ಕೆ 552 ಸದಸ್ಯರಿಂದ 6.30 ಲಕ್ಷ ಪಾಲು ಬಂಡವಾಳವನ್ನು ಪಡೆದು ರೂಪಾಯಿ 2.5 ಲಕ್ಷದಷ್ಟು ಲಾಭಾಂಶ ಗಳಿಸಿದ್ದು 2021-22 ಆರ್ಥಿಕ ವರ್ಷಕ್ಕೆ ಸಂಘವು 5,437 ಸದಸ್ಯರಿಂದ 96.4 ಲಕ್ಷ ಪಾಲು ಬಂಡವಾಳ ರೂಪಾಯಿ 25.30 ಕೋಟಿ ಠೇವಣಿಗಳು ಮತ್ತು 1.49 ಕೋಟಿ ನಿಧಿಗಳು 9.71 ಕೋಟಿ ಹೂಡಿಕೆ 17.7 ಕೋಟಿ ಹೊರಬಾಕಿ ಸಾಲ 27 ಕೋಟಿಯಷ್ಟು ದುಡಿಯುವ ಬಂಡಾಳ ಹೊಂದಿ ರೂಪಾಯಿ 44.10 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿ 17%ರಷ್ಟು ಡಿವಿಡೆಂಡ್ ಅನ್ನು ಸದಸ್ಯರಿಗೆ ವಿತರಿಸಿದೆ. ಸಾಲದ ವಸೂಲಾತಿ ಪ್ರಮಾಣ 94% ಆಗಿದೆ. ಪ್ರಸಕ್ತ ನವೆಂಬರ್ 22ನೇ ಮಾಹೆಯ ಅಂತ್ಯಕ್ಕೆ 1.08 ಕೋಟಿ ಪಾಲು ಬಂಡವಾಳ 28.39 ಕೋಟಿ ಠೇವಣಿಗಳು 1.69 ಕೋಟಿ ನಿಧಿಗಳು 8.81 ಕೋಟಿ ಹೂಡಿಕೆ 2.21.9 ಕೋಟಿ ಹೊರಬಾಕಿ ಸಾಲದಲ್ಲಿ ಪ್ರಗತಿಯನ್ನು ಹೊಂದಿ 31.14 ಕೋಟಿಯಷ್ಟು ದುಡಿಯುವ ಬಂಡವಾಳವನ್ನು ಹೊಂದಿಸಿಕೊಂಡಿದೆ. ಸಂಸ್ಥೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಗ್ರಾಹಕರಿಗೆ ಈಗಾಗಲೇ RTGS ನೆಫ್ಟ್ ಮತ್ತು ಮುದ್ರಿತ ಪಾಸ್ಬುಕ್ ಸೌಲಭ್ಯವನ್ನು ಪ್ರಾರಂಭಿಸಿದ್ದು ಎಲ್ಲಾ ಸಿಬ್ಬಂದಿಗಳಿಗೂ ಸಮವಸ್ತ್ರ ಗುರುತಿನ ಚೀಟಿ ಕಡ್ಡಾಯ ಮಾಡಲಾಗಿದೆ. ಸಂಸ್ಥೆಯ ವೆಬ್ಸೈಟ್ ಅನ್ನು ಸ್ಥಾಪಿಸಿ ರಜತ ಮಹೋತ್ಸವ ನೆನಪಿಗಾಗಿ ರಜತ ಸೌರಭ ಸ್ಮರಣ ಸಂಚಿಕೆಯನ್ನು ಹೊರತರುವಲಿದ್ದೇವೆ. ಕೇವಲ ಬ್ಯಾಂಕಿಂಗ್ ಉದ್ದೇಶದಿಂದ ಮಾತ್ರವಲ್ಲದೆ ಪ್ರಚಾರ ಬಯಸದೆ ಅನೇಕ ಸಾಮಾಜಿಕ ಕಳಕಳಿಯ ಕೆಲಸ ಕಾರ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಮಾಡಿರುತ್ತೇವೆ. ಸಮಾಜದಲ್ಲಿ ಕಷ್ಟದಲ್ಲಿರುವವರನ್ನು ಗುರುತಿಸಿ ಅಂಥವರಿಗೆ ಸೇವೆಯನ್ನು ನೀಡುತ್ತಿರುವ ಕೆಲವೊಂದು ಸಂಘ ಸಂಸ್ಥೆಗಳನ್ನು ಗುರುತಿಸಿ ನಮ್ಮಿಂದ ಆದಷ್ಟು ಆರ್ಥಿಕ ಸಹಕಾರ, ಬಡತನ ರೇಖೆಯ ಕೆಳಗಿರುವ ಕಲಿಕೆಯಲ್ಲಿ ಆಸಕ್ತಿ ಇದ್ದು ವಿದ್ಯಾಭ್ಯಾಸವನ್ನು ಪಡೆಯಲು ಸಾಧ್ಯವಾಗದ ಅಶಕ್ತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯಧನ, ಇವು ನಮ್ಮ ಸಂಸ್ಥೆಯಿಂದ ನಾವು ಮಾಡುತ್ತಿರುವ ಉದ್ಯಾವರ ಮತ್ತು ಶಿವದಲ್ಲಿ ಒಟ್ಟು ತನ್ನ 4 ಶಾಖೆಗಳನ್ನು ವಿಸ್ತರಿಸಿಕೊಂಡಿದೆ. 1997-98 ಆರ್ಥಿಕ ವರ್ಷಕ್ಕೆ 552 ಸದಸ್ಯರಿಂದ 6.30 ಲಕ್ಷ ಪಾಲು ಬಂಡವಾಳವನ್ನು ಪಡೆದು ರೂಪಾಯಿ 2.5 ಲಕ್ಷದಷ್ಟು ಲಾಭಾಂಶ ಗಳಿಸಿದ್ದು 2021-22 ಆರ್ಥಿಕ ವರ್ಷಕ್ಕೆ ಸಂಘವು 5,437 ಸದಸ್ಯರಿಂದ 96.4 ಲಕ್ಷ ಪಾಲು ಬಂಡವಾಳ ರೂಪಾಯಿ 25.30 ಕೋಟಿ ಠೇವಣಿಗಳು ಮತ್ತು 1.49 ಕೋಟಿ ನಿಧಿಗಳು 9.71 ಕೋಟಿ ಹೂಡಿಕೆ 17.7 ಕೋಟಿ ಹೊರಬಾಕಿ ಸಾಲ 27 ಕೋಟಿಯಷ್ಟು ದುಡಿಯುವ ಬಂಡಾಳ ಹೊಂದಿ ರೂಪಾಯಿ 44.10 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿ 17%ರಷ್ಟು ಡಿವಿಡೆಂಡ್ ಅನ್ನು ಸದಸ್ಯರಿಗೆ ವಿತರಿಸಿದೆ. ಸಾಲದ ವಸೂಲಾತಿ ಪ್ರಮಾಣ 94% ಆಗಿದೆ. ಪ್ರಸಕ್ತ ನವೆಂಬರ್ 22ನೇ ಮಾಹೆಯ ಅಂತ್ಯಕ್ಕೆ 1.08 ಕೋಟಿ ಪಾಲು ಬಂಡವಾಳ 28.39 ಕೋಟಿ ಠೇವಣಿಗಳು 1.69 ಕೋಟಿ ನಿಧಿಗಳು 8.81 ಕೋಟಿ ಹೂಡಿಕೆ 2.21.9 ಕೋಟಿ ಹೊರಬಾಕಿ ಸಾಲದಲ್ಲಿ ಪ್ರಗತಿಯನ್ನು ಹೊಂದಿ 31.14 ಕೋಟಿಯಷ್ಟು ದುಡಿಯುವ ಬಂಡವಾಳವನ್ನು ಹೊಂದಿಸಿಕೊಂಡಿದೆ. ಸಂಸ್ಥೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಗ್ರಾಹಕರಿಗೆ ಈಗಾಗಲೇ RTGS ನೆಫ್ಟ್ ಮತ್ತು ಮುದ್ರಿತ ಪಾಸ್ಬುಕ್ ಸೌಲಭ್ಯವನ್ನು ಪ್ರಾರಂಭಿಸಿದ್ದು ಎಲ್ಲಾ ಸಿಬ್ಬಂದಿಗಳಿಗೂ ಸಮವಸ್ತ್ರ ಗುರುತಿನ ಚೀಟಿ ಕಡ್ಡಾಯ ಮಾಡಲಾಗಿದೆ. ಸಂಸ್ಥೆಯ ವೆಬ್ಸೈಟ್ ಅನ್ನು ಸ್ಥಾಪಿಸಿ ರಜತ ಮಹೋತ್ಸವ ನೆನಪಿಗಾಗಿ ರಜತ ಸೌರಭ ಸ್ಮರಣ ಸಂಚಿಕೆಯನ್ನು ಹೊರತರುವಲಿದ್ದೇವೆ. ಕೇವಲ ಬ್ಯಾಂಕಿಂಗ್ ಉದ್ದೇಶದಿಂದ ಮಾತ್ರವಲ್ಲದೆ ಪ್ರಚಾರ ಬಯಸದೆ ಅನೇಕ ಸಾಮಾಜಿಕ ಕಳಕಳಿಯ ಕೆಲಸ ಕಾರ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಮಾಡಿರುತ್ತೇವೆ. ಸಮಾಜದಲ್ಲಿ ಕಷ್ಟದಲ್ಲಿರುವವರನ್ನು ಗುರುತಿಸಿ ಅಂಥವರಿಗೆ ಸೇವೆಯನ್ನು ನೀಡುತ್ತಿರುವ ಕೆಲವೊಂದು ಸಂಘ ಸಂಸ್ಥೆಗಳನ್ನು ಗುರುತಿಸಿ ನಮ್ಮಿಂದ ಆದಷ್ಟು ಆರ್ಥಿಕ ಸಹಕಾರ, ಬಡತನ ರೇಖೆಯ ಕೆಳಗಿರುವ ಕಲಿಕೆಯಲ್ಲಿ ಆಸಕ್ತಿ ಇದ್ದು ವಿದ್ಯಾಭ್ಯಾಸವನ್ನು